ಸಹಜವಾಗಿ ಎಲ್ಲರೂ ಕೈ ಜೋಡಿಸ್ತಾರೆ. ಈ ಉದಾಹರಣೆಗೆ ನಿಮ್ಗೆ ಇನ್ನೊಂದು ನೋಡ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವೈಚಾರಿಕ ಒಂದು ಡೆವಲಪ್ಮೆಂಟ್ ಮಾಡುವಲ್ಲೇ ಸ್ಮಶಾನದಲ್ಲಿ ಏನೋ ಒಂದಿಷ್ಟು ಮದುವೆಗಳು ಮಾಡೋದಾಗಲಿ ಮತ್ತೇನು ಮಾಡೋದಾಗಲಿ ಇವೆಲ್ಲ ಬೆಸ್ಟ್ ಉದಾಹರಣೆಗಳು ಇವೆಲ್ಲ. ಹೌದಪ್ಪ, ಒಂದು ಬಿದ್ದಂಥ ಜನ ಸಮುದಾಯದಲ್ಲೇ ಜ್ಞಾನವನ್ನು ಹೆಚ್ಚು ಮಾಡೋದು, ಬುದ್ಧಿವಂತಿಕೆ ಹೆಚ್ಚು ಮಾಡೋದು, ಈ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವಂಥದ್ದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಈ ನಮ್ಮ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು, ಪುಲೆ ಅವ್ರ ವಿಚಾರಧಾರೆಯನ್ನು ಇವೆಲ್ಲ ಹಿಡ್ಕೊಂಡು ಒಂದಿನ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಅನ್ನೋದು ಏನಪ್ಪ ಈ ಸಂದರ್ಭದಲ್ಲಿ ಒಂದು ಹೊಸ ರಾಜಕೀಯಕ್ಕೆ ಇವರೆಲ್ಲರ, ಯಾಕೆಂದರೆ ಈಗ ಸಾಕಷ್ಟು ಅನುಕೂಲಸ್ಥರಿದ್ದಾರೆ ಜಾರಕಿಹೊಳಿ ಕುಟುಂಬದವರು, ಅವರೆಲ್ಲ ಕೂಡ್ಕೊಂಡು ಈ ಒಂದು ಏನು ಬಿದ್ದಂಥ ಸಮುದಾಯದ ಅಥವಾ ಒಂದು ಹಿಂದುಳಿದ ಅಥವಾ ಒಂದು ದಲಿತ ಸಮುದಾಯದೆಲ್ಲ ಅಲ್ಲಿಗಳಿದ್ದಾರೆ ಅವ್ರು ತೊಗೊಂಡು ಒಂದು ಮೂಮೆಂಟನ್ನು ಯಾಕೆ ಮಾಡಬಾರ್ದು? ಇವರು ಮಾಡ್ತಾಯಿದ್ರೆ ಹಿಂದಂತ ಈಗಾಗಲೇ ಸಿದ್ದರಾಮಯ್ಯ ಜೊತೆ ಮಾಡಿದರು, ಅದು ಫೈನಾನ್ಸ್ ಮಾಡಿದರು, ಸಾಕಷ್ಟು ಅದನ್ನು ಬೆಳೆಸಿದರು, ಅದರಲ್ಲೂ ಇನ್ನೂ ಸ್ವಲ್ಪ ಮುಂದುವರಿಸಿದ್ರು. ಮತ್ತು ಈಗಾಗಲೇ ಬರಗೂರು ರಾಮಚಂದ್ರಪ್ಪ ಜೊತೆಗೆ, ಚಂದ್ರಶೇಖರ್ ಕಂಬಾರ ಅವ್ರ ಜೊತೆಗೆ, ಇನ್ನುಳಿದವ್ರ ಜೊತೆಗೆ ಸತೀಶ್ ಅವ್ರ ಗೆಳೆತನೂ ಚೆನ್ನಾಗಿದೆ. ಇವನ್ನೆಲ್ಲರೂ ತೊಗೊಂಡು ಒಂದು ಹೊಸ ಚಿಂತನೆ, ಹೊಸ ರಾಜಕೀಯಕ್ಕೆ ಯಾಕೆ ಒಂದು ಅಡಿಪಾಯ ಇಡಬಾರ್ದು ಅಂತೇಳಿ. ಯಾಕಂದರೆ ಇವೆಲ್ಲ ಈಗಾಗಲೇ ಕಾಂಗ್ರೆಸ್, BJP, JDS ಮೂರು ಅಪ್ಪನ ಬಗ್ಗೆ ಯಾರಿದ್ದಾರೆ ಇಲ್ಲಂತಲ್ಲ, ಎಲ್ಲರೂ ಹೊಂದಾಣಿಕೆ ರಾಜಕೀಯ ಮಾಡ್ಕೊಳ್ತಾರೆ, ಒಬ್ಬರೊಬ್ಬರು ಉಳಿಸಿಕೊಳ್ಳೋಕೆ ನೋಡ್ತಾ ಇದ್ದಾರೆ, ಒಬ್ಬರು ತಾವ ತಾವ ಬೆಳಿಬೇಕಪ್ಪ ಉಳಿದವ್ರು ಹಾಳಾಗಿ ಹೋಗಲಿ ಅನ್ನೋಂಥ ಮಾತುಗಳು. ಅದಕ್ಕೆ ಈಗ ಬೇಕಾಗಿದ್ದು ಪರ್ಯಾಯ ರಾಜಕಾರಣ. ಅದು ನಮ್ಮ ಏನಪ್ಪ ಅಂದ್ರೆ ಕೋಟಿಗಾನಹಳ್ಳಿ ರಾಮಯ್ಯ ಅವರಲ್ಲಿಯೂ ಬಂದದ, ಅವ್ರ ಜೊತೆಗೆ ಇನ್ನುಳಿದವ್ರಿಗೂ ಬಂದದ. ಮುಂದೆ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಇನ್ನೊಬ್ಬ ದೊಡ್ಡ ಚಿಂತಕರು ಅವರು ಸಹಿತ ವಿಚಾರ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ನಮ್ಮ ರಾಜ್ಯದ ಹಿಂದೆ ಅನೇಕ ಪ್ರಯತ್ನಗಳು ಮಾಡಿದ್ದಾರೆ ಇಲ್ಲಂತಲ್ಲ, ಅನೇಕ ಈ ಒಂದು ಹಿಂದುಳಿದ ನಾಯಕರನ್ನೋಗಿಂತಲೂ ವಿಚಾರವಂತರು, ತಿಳಿಕೆಯವರು. ಇಂದು ಲಂಕೇಶ್ ಒಂದು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ಏನಪ್ಪ ಅಂತಂದ್ರೆ ಪ್ರಗತಿ ರಂಗ ಅಂತ ಕಟ್ಟಿದ್ರು, ಅದರಲ್ಲಿ ಇಂಥ ಒಂದು ವಿಚಾರವಾದಿಗಳನ್ನು ತೊಗೊಂಡು ಪ್ರಗತಿಪರನ್ನು ತೊಗೊಂಡು ಅವ್ರು ಹೋರಾಟ ಮಾಡಿ ಪ್ರಯತ್ನ ಮಾಡಿದ್ರು. ಆದರೆ ಅಲ್ಲಿ ದೊಡ್ಡ ಕೊರತೆ ಏನಪ್ಪ ಅಂತಂದ್ರೆ ಈ ಎಲ್ಲ ಚಿಂತಕರಿಗೆ ಹಣದ ಕೊರತೆ. ಯಾಕಂದರೆ ಯಾವುದೋ ಒಂದು ಮೂಮೆಂಟ್ ಮಾಡಬೇಕಾದ್ರೂ ಎಲ್ಲಿ ಹೋಗಬೇಕಾದ್ರೂ ದುಡ್ಡು ಬೇಕಲ್ಲ, ದುಡ್ಡಿದ್ದು ಹೆಂಗೆ ಮುಟ್ಟವ್ರು ನೀವು ಜನರಿಗೆ? ಅವರೇನೋ ಪತ್ರಿಕೆಯನ್ನು ಮಾಡಿದರು ಲಂಕೇಶ್ ಅವರು ಎಲ್ಲಾಗಲಿ ಮುಟ್ಟಬಹುದು ನಾವು ಯಶಸ್ವಿ ಆಗೋದು ತಿಳ್ಕೊಂಡ್ರು, ಆದರೂ ಅವರು ಆಗಲಿಲ್ಲ ಯಶಸ್ಸು. ಯಾಕೆಂದರೆ ಪ್ರತಿಯೊಂದು ಮಾಡಬೇಕಾದ್ರೂ ಅದರಿಂದ ಒಂದು ದೊಡ್ಡ ಬಲ ಬೇಕಾ, ಆರ್ಥಿಕ ಬಲ ಬೇಕಾಗ್ತದೆ. ಆದರೆ ದಿಲ್ಲಿಯಲ್ಲಿ ಯಶಸ್ವಿ ಆಗ ಕಾರಣ ಏನಪ್ಪ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ದಿಲ್ಲಿ ಮಟ್ಟದಲ್ಲೇ ಒಂದು ದೊಡ್ಡ ಮೂಮೆಂಟ್ ಆಯಿತು ನಮ್ಮ ಇವ್ರ ಮೂಲಕ, ಅಣ್ಣ ಆಚಾರ್ಯ ಅವ್ರ ಮೂಲಕವಾಗಿ. ಅದರಲ್ಲಿ ಕಾಣಿಸ್ಕೊಂಡಂಥ ನಮ್ಮ ಇವರು IRS ಅಧಿಕಾರಿ, ಇವರು ಸ್ವಲ್ಪ ಸ್ವಲ್ಪ ಹಣ ಮಾಡಿದ್ರು ಇಲ್ಲಂತಲ್ಲ, ಕೇಜ್ರಿವಾಲರು ಅವ್ರ ಜೊತೆಗಾರರು ಅನೇಕರೆಲ್ಲ ಕುಡ್ಕೊಂಡು ದಿಲ್ಲಿ ಮಟ್ಟದಲ್ಲೇ ಏನಪ್ಪ ಅಂತಂದ್ರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ದೊಡ್ಡ ಸಂಘಟನೆ ಮಾಡಿಕೊಂಡು ಹೋರಾಟ ಶುರು ಮಾಡಿದರು. ಅವರು ಯಶಸ್ವಿನೂ ಅದು ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಅಂಥ ಒಂದು ಯಶಸ್ವಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಹಾಕಿಲ್ಲ. ಹಿಂದೆ ಯಡಿಯೂರಪ್ಪನವರು ಮಾಡಿದರು, KJP ಮಾಡಿದರು, ಈ ಒಂದು BJP ಪರ್ಯಾಯ